ಸ್ನೇಹಿತರೆ ನಮಸ್ತೆ. ಇತ್ತೀಚಿನ ಬೆಳವಣಿಗೆಗಳನ್ನು ನೀವು ನೋಡ್ತಾ ಇದ್ದೀರಾ, ಎಲ್ಲರೂ ಕೂಡ. ಈ ರೂಪೇಶ್ ರಾಜಣ್ಣ ಅವರು ಏನು ಕರೆ ಮಾಡಿ ನೋಡ್ಕೊಳ್ತೀನಿ ಹಾಗೆ ಹೀಗೆ ಅಂದರು, ನೋಡ್ಕೊಳ್ಳಿ. ಅದೇನು ನೋಡ್ಕೊಳ್ತೀರಾ? ಬಹಿರಂಗ ಚರ್ಚೆಗೆ ಎಲ್ಲಿಗೆ ಬೇಕಾದ್ರೂ ಕರೀರಿ, ಯಾವಾಗ ಬೇಕಾದರೂ ಸಿದ್ಧ ಇದ್ದೀನಿ, ಬರ್ತೀನಿ. ನಾನು ಕೇಳ್ತಾ ಇರೋದು, ನಾನು ಕೇಳ್ತಾ ಇದ್ದೀನಿ ನಿಮ್ಮನ್ನು, ನಿಮಗೆ ಆದರೆ ಬಹಿರಂಗ ಚರ್ಚೆಗೆ ಬನ್ನಿ. ಏನೋ ಹೇಳಿದ್ದೀರಲ್ಲ, ಅಲ್ಲ ರೀ, ಚಕ್ರವರ್ತಿ ಸೂಲಿಬೆಲೆಯವರ ತಾಕತ್ತನ್ನು ಪ್ರಶ್ನೆ ಮಾಡೋ ಮಟ್ಟಕ್ಕೆ ಬೆಳೆದ್ರ ನೀವು? ಇನ್ನೊಬ್ಬ ಹೋರಾಟಗಾರರನ್ನು, ಇನ್ನೊಬ್ಬ ಸಾಮಾಜಿಕ ಕಾರ್ಯಕರ್ತರನ್ನು, ಇನ್ನೊಬ್ಬ ಸಾಮಾಜಿಕ ಹೋರಾಟಗಾರರ ತಾಕತ್ತನ್ನು ಪ್ರಶ್ನೆ ಮಾಡೋ ಮಟ್ಟಕ್ಕೆ ನೀವು ಬೆಳೆದಿದ್ದೀರಾ? ಆ ಅಂದರೆ ನಾವೆಲ್ಲ ಇನ್ನೂ ಕೈಗೆ ಬಳೆ ತೊಡ್ಕೊಂಡೇ ಕುಂತಿದ್ದೀವಿ ಅಂದ್ಕೊಂಡಿದ್ದೀರಾ? ನಾವು ಬೆಂಬಲಿಗರಿದ್ದೀವಿ ರೀ. ಆ ನಿಮಗೆ ಬರೀ ಹಿಂದೂ ಪರ ಹೋರಾಟಗಾರರು ಮಾತ್ರ ಸಿಗ್ತಾರಾ ನಿಮಗೆ ಪ್ರಶ್ನೆ ಮಾಡೋಕ್ಕೆ? ಬೇರೆ ಯಾರು ಸಿಗೋದಿಲ್ವಾ? ಬಿ ಜೆ ಪಿ ಪರ ಕ್ಯಾಂಪೇನ್ ಮಾಡಿಬಿಟ್ರೆ ಕ್ಯಾಂಪೇನ್ ಮಾಡಿದವ್ರನ್ನ ಪ್ರಶ್ನೆ ಮಾಡ್ತೀರಾ ನೀವು? ಆ ಕ್ಯಾಂಪೇನ್ ಮಾಡಿದವ್ರನ್ನ ಪ್ರಶ್ನೆ ಮಾಡ್ತೀರಾ? ಕ್ಯಾಂಪೇನ್ ಮಾಡಿದವ್ರನ್ನೆಲ್ಲ ಪ್ರಶ್ನೆ ಮಾಡೋದಾದ್ರೆ ಯಾವ ಸಿನಿಮಾ ನಟರು ಉಳ್ಕೊಳ್ಳೋದಿಲ್ಲ? ಮಾಡ್ರಿ ಪ್ರಶ್ನೆ ನೋಡೋಣ. ಒಬ್ರಲ್ಲ ಒಬ್ರು ಸಿನಿಮಾ ನಟರು, ಒಬ್ರಲ್ಲ ಒಬ್ರು ನಾಯಕ ನಟರು ಒಂದಲ್ಲ ಒಂದು ಪಕ್ಷಕ್ಕೋ, ಒಂದಲ್ಲ ಒಬ್ಬ ವ್ಯಕ್ತಿಗೋ ಕ್ಯಾಂಪೇನ್ ಮಾಡಿದ್ದಾರೆ. ಪ್ರಶ್ನೆ ಮಾಡ್ತೀರಾ? ನಮ್ಮ ಕಿಚ್ಚ ಸುದೀಪಣ್ಣ ಯಾದಗಿರಿಲಿ ರಾಜುಗೌಡ ಅಣ್ಣಂಗೆ ಪ್ರಚಾರ ಮಾಡಿದ್ರು. ರಾಜುಗೌಡರು ಕೆಲಸ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸುದೀಪಣ್ಣನ ಪ್ರಶ್ನೆ ಮಾಡ್ತೀರಾ ನೀವು? ಹಾ ಡಿ ಕೆ ಶಿವಕುಮಾರ್ ಸರ್ ಪರ, ನಮ್ಮ ಕನ್ನಡ ಪರ ಹೋರಾಟಗಾರರು ನಾರಾಯಣ ಗೌಡರು ಪ್ರಚಾರ ಮಾಡಿದ್ರು, ಅಥವಾ ನಾರಾಯಣ ಗೌಡರು ಡಿ ಕೆ ಶಿವಕುಮಾರ್ ಅವ್ರ ಪರ ನಿಂತರು ಕೆಲವೊಂದು ವಿಚಾರದಲ್ಲಿ, ಡಿ ಕೆ ಶಿವಕುಮಾರ್ ಅವ್ರು ತಪ್ಪು ಮಾಡಿದ್ರು ಅಂತ ಹೋಗ್ಬಿಟ್ಟು ನಾರಾಯಣ ಗೌಡರು ಪ್ರಶ್ನೆ ಮಾಡ್ತೀರಾ ನೀವು? ರೂಪೇಶ್ ರಾಜಣ್ಣ ಅವರೇ ಉತ್ತರ ಕೊಡಿ. ಆ ನಿಮಗೆ ಅನ್ಯಾಯ ಆಗಿದ್ರೆ ಅದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಆಗಿರುತ್ತೆ, ಕೇಳ್ರಿ ಅವರನ್ನ. ನಾವು ಕನ್ನಡಿಗರೇ, ನಮ್ಮ ಬಾಯಲ್ಲೂ ಕನ್ನಡನೇ ಬರ್ತಾ ಇರೋದು. ನೀವೊಬ್ಬರೇ ಕನ್ನಡಿಗರಲ್ಲ, ಎಲ್ಲ ಕನ್ನಡಿಗರು ನಿಮಗೆ ಸೀಲ್ ಹೊಡೆದು ಕೊಟ್ಟಿಲ್ಲ, ನೀನು ಒಬ್ಬನೇ ಕನ್ನಡ ಪರ ಹೋರಾಟಗಾರ ಅಂತ. ಮಾತಾಡಬೇಕಾದ್ರೆ ನಾಲ್ಗೆ ಮೇಲೆ ಹಿಡಿತಾ ಇರಲಿ. ನೀವ್ಯಾರ್ರಿ ತಾಕತ್ತನ್ನು ಪ್ರಶ್ನೆ ಮಾಡೋದಕ್ಕೆ? ಆ ನಿಮಗೆ ಬರೀ ಹಿಂದೂ ಪರ ಹೋರಾಟಗಾರರು ಮಾತ್ರ ಸಿಗ್ತಾರ ಪ್ರಶ್ನೆ ಮಾಡೋಕ್ಕೆ? ಕೇಳಿದ್ರೆ ಬ್ಲ್ಯಾಕ್ಮೇಲ್ಗಳು. ಬೆಳಿಗ್ಗೆ ನಿನ್ನೆಯಿಂದ ಎಷ್ಟು ಜನರಿಗೆ ಯಾವುದೋ ಒಂದನ್ನ ಹಾಕೊಂಡು, ಯಾವುದೋ ಒಂದು ವಿಡಿಯೋನ, ಯಾವುದೋ ಒಂದು ಆಡಿಯೋನ ಕೊಟ್ಟಿದ್ದೀರಲ್ಲ. ಹೌದ್ರಿ, ಹಿಂದೂ ಪರ ಹೋರಾಟಗಾರರನ್ನ ಏನಾದರೂ ಇನ್ನೊಂದ್ಸಲ ತಾಕತ್ತನ್ನು ಪ್ರಶ್ನೆ ಮಾಡಿದ್ರೆ, ಇವತ್ತು ಚಕ್ರವರ್ತಿ ಸೂಲಿಬೆಲೆ ಅವರನ್ನ ಪ್ರಶ್ನೆ ಮಾಡ್ತೀರಾ, ಬಿಟ್ಟರೆ ನಾಳೆ ಇನ್ನೊಬ್ಬ ಹೋರಾಟಗಾರರನ್ನ ಪ್ರಶ್ನೆ ಮಾಡ್ತೀರಾ ಅವ್ರ ತಾಕತ್ತನ್ನು? ಹೌದ್ರಿ, ಹಿಂದೂ ಪರ ಹೋರಾಟಗಾರರು ಅವ್ರಿಗೆ ಯಾರು ಸಹಾಯ ಮಾಡ್ತಾರೋ ಅವ್ರ ಪರ ಕ್ಯಾನ್ವಾಸ್ ಮಾಡ್ತಾರೆ. ನಿನಗೇನು ರೂಪೇಶ್ ರಾಜಣ್ಣ ಕಷ್ಟ? ನಿನಗೆ ತೊಂದರೆ ಆಗಿದ್ರೆ ಕೇಂದ್ರ ಸರ್ಕಾರನ ಪ್ರಶ್ನೆ ಮಾಡು, ಪ್ರಧಾನಮಂತ್ರಿಗಳನ್ನು ಪ್ರಶ್ನೆ ಮಾಡು, ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡು. ಯಾಕೆ ಬೊಮ್ಮಾಯಿ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ನಿನಗೆ ಕೆಳಗೆ ನರ ಇಲ್ಲ ಅನ್ಕೊಂತೀನಿ? ಅದಕ್ಕೆ ನೀನು ಇಲ್ಲಿ ಚಕ್ರವರ್ತಿ ಅವ್ರನ್ನ ಹಿಡ್ಕೊಂತೀಯ ಅಲ್ವಾ? ಚಕ್ರವರ್ತಿ ಸೂಲಿಬೆಲೆ ಅವರು ನಿನ್ನ ವಿಚಾರದಲ್ಲಿ ಯಾವತ್ತಾದರೂ ಮಾತಾಡಿದಾರಾ? ರೂಪೇಶ್ ರಾಜಣ್ಣ ಅನ್ನೋ ಹೆಸರು ತಗೊಂಡಿದ್ದಾರಾ, ಅಥವಾ ಕನ್ನಡ ಪರ ಹೋರಾಟಗಾರರ ಬಗ್ಗೆ ಏನಾದರೂ ಮಾತಾಡಿದಾರಾ? ಆನ್ಸರ್ ಮಾಡು, ಹೇಳು ನನಗೆ. ಪದೇ ಪದೇ ನೀವೆಲ್ಲ ಟಾರ್ಗೆಟ್ ಮಾಡ್ತೀರ ಅಲ್ವಾ? ಯಾರು ಜಾಸ್ತಿ ಹಿಂದೂ ಪರ ಕೆಲಸ ಮಾಡ್ತಾರೋ ಅವ್ರನ್ನ ಟಾರ್ಗೆಟ್ ಮಾಡೋದು. ಒಬ್ಬ ಹಿಂದೂ ಪರ ಹೋರಾಟಗಾರರನ್ನ, ಒಬ್ಬ ಧರ್ಮದ ಪರ ಪ್ರಚಾರ ಮಾಡ್ತಾ ಇರ್ತಕ್ಕಂಥವ್ರನ್ನ, ಧರ್ಮ ಪ್ರಚಾರಕರನ್ನ ನೀನು ಅವರ ತಾಕತ್ತಿದ್ರೆ ಬನ್ನಿ ಅಂತ ಕರಿತೀಯಲ್ಲ. ಕನ್ನಡದಲ್ಲಿರೋ ಕರ್ನಾಟಕದಲ್ಲಿ ಹಿಂದೂಗಳೇನು ಕೈ ಬಳೆ ತೊಡ್ಕೊಂಡು ಕುಂತಿದಾರ, ಅಥವಾ ನೀನು ಒಬ್ಬನೇ ಕನ್ನಡ ಪರ ಹೋರಾಟಗಾರನ? ನಾವು ಕನ್ನಡ ಪರನೇ ಮಾತಾಡ್ತಾ ಇರೋದು. ನಾವು ವಿಜಯನಗರ ಸಾಮ್ರಾಜ್ಯ ಮರುಸ್ಥಾಪನೆಗೆ ಹೋರಾಟ ಮಾಡ್ತಾ ಇರೋದು. ಏನ್ ನೀನ್ ಕನ್ನಡ ಪರ ಹೋರಾಟ ತೋರಿಸು ಅಂತಾನೆ ನಾನು ಕೇಳ್ತಾ ಇರೋದು. ಯಾವುದು ನೀನು ಚರ್ಚೆಗೆ ಬಹಿರಂಗ ಚರ್ಚೆಗೆ ಕುಂತ್ಕೊಳ್ಳೋಣ. ಒಂದು ಸರ್ವಜ್ಞನ ಸರ್ವಜ್ಞ ಕನ್ನಡದ ಒಬ್ಬ ದೊಡ್ಡ ಕವಿ ಸ್ಮಾರಕ ಆಗ್ಲಿಲ್ಲ ಕೇಳಿದ್ರೆ ನಾಟಕಗಳು ಇಲ್ಲ ಇನ್ನೊಂದು ಅದಕ್ಕೆ ಬೇರೆ ಉತ್ತರ. ನೀವೇಗೆ ನಾನು ಒಬ್ಬನೇ ಮಾಡ್ಬೇಕಾದನ್ನೆಲ್ಲ ನೀವು ಮಾಡಿ ಅಂತಿರೋ ಹಂಗೆ ಚಕ್ರವರ್ತಿ ಅವರು ನೀನೇನಕ್ಕಪ್ಪ ಪ್ರಶ್ನೆ ಮಾಡ್ತೀಯಾ? ಚಕ್ರವರ್ತಿ ಸೂಲಿಬೆಲೆ ಅವರನ್ನ ಪ್ರಶ್ನೆ ಮಾಡೋದಕ್ಕೆ ನಿನಗೇನು ನೈತಿಕತೆ ಇದೆ?
ಬೋರ್ಡ್ ನ ನೀನ್ ತಗಿಸ್ಕೊಂಡು ಕೂತ್ಕೊಂಡಿದೀಯ. ಕನ್ನಡ ಪರ ಬೋರ್ಡ್ ಇರ್ಬೇಕು, ಕನ್ನಡದಲ್ಲಿ ಬೋರ್ಡ್ ಇರಬೇಕು ಅಂತ ಒಂದು ಹಿಂದಿ ಬೋರ್ಡ್ ಅನ್ನ ತಗಿಸ್ತಾ ಇದೀಯ ನೀನು. ಅಲ್ಲಿ ಕನ್ನಡದ ಶಾಲೆಗೆ ಬಣ್ಣ ಬಳಿತಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ ಅವರು. ನೂರಾರು ಕನ್ನಡದ ಶಾಲೆಗಳನ್ನ ಉಳಿಸ್ತಿದ್ದಾರೆ, ನೂರಾರು ಕನ್ನಡದ ಶಾಲೆಗಳಿಗೆ ಮರಳಿ ಒಂದು ಹೊಸ ವಿನ್ಯಾಸವನ್ನು ಕೊಡ್ತಿದ್ದಾರೆ. ಅದು ಕಣ ಕನ್ನಡದ ಪರ ಹೋರಾಟ ಅಂದ್ರೆ ನಾವು ನಿಮ್ಮ ಹೋರಾಟವನ್ನು ಅಳ್ಳೆಗಳಿತಾ ಇಲ್ಲ. ಒಬ್ಬ ಹಿಂದೂ ಪರ ಹೋರಾಟಗಾರರ ತಾಕತ್ತನ್ನ ಪ್ರಶ್ನೆ ಮಾಡ್ತೀಯ ಅಂತ ಅಂದ್ರೆ ನಾವೆಲ್ಲ ಸುಮ್ಮನೆ ಕುತ್ಕೊಂಡಿರ್ಬೇಕು. ನಾನು ವಾಪಸ್ ನಿನಗ್ ಪೋಸ್ಟ್ ಹಾಕಿದ್ರೆ ನಿನಗ್ ಬ್ಯಾಂಕ್ ಅಲ್ಲಿ ಬೆಂಕಿ ಕಿತ್ಕೊಳ್ಳುತ್ತೆ ಅಲ್ವಾ? ನಿನಗ್ ಕೋಪ ಬಂದ್ಬಿಡುತ್ತೆ. ಯಾವತ್ತಾದ್ರೂ ನಿಮ್ಮ ವಿಚಾರಕ್ಕೆ ಕೈ ಹಾಕಿದೀವ, ನಾನಾಗ್ಲಿ ಅಥವಾ ಚಕ್ರವರ್ತಿ ಸೂರಿಬೆಲೆ ಅವರಾಗ್ಲಿ ಅಥವಾ ಮತ್ತಾರೋ ಇವರಾಗ್ಲಿ, ನಿಮ್ಮನ್ನ ಯಾವತ್ತಾದ್ರೂ ಕೆಟ್ಟ ಕರ್ದಿದೀವ? ನಿಮ್ಮನ್ನ ಪ್ರಶ್ನೆ ಮಾಡಿದೀವ? ನೀವ್ ಯಾಕೆ ಪ್ರಶ್ನೆ ಮಾಡೋಕ್ ಬರ್ತೀರಾ? ನೀವು ಯಾವುದೇ ಪಕ್ಷದ ಪರ ಕ್ಯಾನ್ವಾಸ್ ಮಾಡಿಲ್ವಾ? ಯಾವುದೇ ಕನ್ನಡ ಪರ ಹೋರಾಟಗಾರರು ಯಾವುದೇ ಪಕ್ಷಕ್ಕೆ ಕ್ಯಾನ್ವಾಸ್ ಮಾಡಿಲ್ವಾ? ನಾವ್ ಯಾವತ್ತಾದ್ರೂ ಕೇಳಿದೀವ? ನಾವ್ ಯಾವತ್ತಾದ್ರೂ ಪ್ರಶ್ನೆ ಮಾಡಿದೀವ? ನಮಗ್ ಬೇಕಿಲ್ಲ, ನಾವು ಕನ್ನಡದ ಪರ ಹೋರಾಟ ಮಾಡಿಲ್ವಾ? ಸರೋಜಿನಿ ಮಹಿಷಿ ಹೋರಾಟಕ್ಕೆ ನಾವು ಜೊತೆಲಿ ಕುಂತ್ಕೊಂಡ್ಲಿಲ್ವಾ? ಯಾಕೆ ಈ ರೀತಿ ಒಂದು ನೀವು ಒಡೆಯೋ ಮನಸ್ಥಿತಿಯಲ್ಲಿ ಬರ್ತೀರಾ? ಯಾಕೆ ಭಾಷೆ ಮತ್ತು ಧರ್ಮ ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಪದೇ ಪದೇ ಹೇಳ್ಕೊಂಡು ಬಂದ್ರು, ಯಾಕೆ ನೀವು ಧರ್ಮ ಮತ್ತು ಭಾಷೆನ ಎಲ್ಲೋ ಕುತ್ಕೊಂಡು ಯಾಕೆ ನೀವು ಒಡೆಯೋ ಅಂತ ಕೆಲಸ ಮಾಡ್ತೀರಾ? ರೂಪೇಶ್ ರಾಜಣ್ಣ ಅವರೇ, ಉತ್ತರ ಕೊಡಿ, ಉತ್ತರ ಕೊಡ್ರಿ. ಏನು ಭಾಷೆ ಅಂದ್ರೆ, ಏನು ಧರ್ಮ ಅಂದ್ರೆ? ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಆತನಿಗೆ ಬೇಕಾದ ಪಕ್ಷಕ್ಕೆ ಪ್ರಚಾರ ಮಾಡ್ತಾರೆ, ನೀನ್ಯಾರು ಕೇಳಕ್ಕೆ? ಅವರಿಗೆ ಮೋದಿ ಮಾಡಿದ್ ಇಷ್ಟ ಆದ್ರೆ ಮೋದಿಗೆ ಪ್ರಚಾರ ಮಾಡ್ತಾರೆ, ಅವ್ರ ತಾಕತ್ತನ್ನ ಪ್ರಶ್ನೆ ಮಾಡೋದಕ್ಕೆ ನೀನ್ಯಾರು? ಈಗ ನಿನ್ನ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಇಲ್ಲಿ ಕೆಲವು ಚೇಳಗಳು ಕಮೆಂಟ್ ಮಾಡ್ತಾರಲ್ಲ, ಹಂಗೆ ಅಲ್ವಾ? ನಾವು ನೀವು ಯಾವಾಗ ಚಕ್ರವರ್ತಿ ಸೂಲಿಬೆಲೆ ತಾಕತ್ತನ್ನು ಪ್ರಶ್ನೆ ಮಾಡ್ತಿರೋ ನಾವು ಬೆಂಬಲಿದ್ರೆಯ? ನಿನಗ್ ಮಾತಾಡಿದ್ರೆ ಫೋನ್ ಮಾಡಿ ರಾತ್ರಿ ಅಮ್ಮ ಅಕ್ಕ ಎಲ್ಲ ಮಾತಾಡ್ಲಿಕ್ಕೆ ಬರುತ್ತೆ ಎಣ್ಣೆ ಕುಡ್ಕೊಂಡು ನಿನ್ನ ಬೆಂಬಲಿಗರಿಗೆ. ನಾನು ಹಾಕ್ಲ ವಾಯ್ಸ್ ರೆಕಾರ್ಡ್ಗಳು, ರಾತ್ರಿ ಎಷ್ಟು ಜನಕ್ಕೆ ಕೇಳಿ ಫೋನ್ ಮಾಡ್ತಿದೀಯ, ಎಂತೆಂತ ಮಾತು ಮಾತಾಡಿದ್ದಾರೆ ಅಂತ ನಾನು ಹಾಕ್ಲ? ನಾವಿನ್ನೂ ಅಂತ ಚೀಪ್ ಮೆಂಟಾಲಿಟಿಗೆ ಹಿಡಿದಿಲ್ಲ. ಆದ್ರೆ ಬಹಿರಂಗ ಚರ್ಚೆ ಕರಿ, ನಾನು ಬರ್ತೀನಿ, ಕುತ್ಕೊಂತೀನಿ. ನಾನೇನ್ ನಾಡಿಗೋಸ್ಕರ ಮಾಡಿದೀವಿ, ನೀವೇನ್ ನಾಡಿಗೋಸ್ಕರ ಮಾಡಿದ್ರೆ ಇಡೀ ನಾವೆಷ್ಟು ಲಕ್ಷ ಲಕ್ಷ ನಮ್ಮ ಸ್ವಂತ ಖರ್ಚು ಮಾಡಿದೀವಿ, ನಮ್ಮ ಸ್ವಂತ ಕೈಯಿಂದ ದಾಖಲೆಗಳ ಸಮೇತ ಬ್ಯಾಂಕ್ ಅಕೌಂಟ್ ಡೀಟೇಲ್ ಸಮೇತ ಕೊಡ್ತೀನಿ. ಎಲ್ಲೋ ಕುತ್ಕೊಂಡು ರೋಲ್ ಕಾಲು ಅಥವಾ ಎಲ್ಲೋ ಕುತ್ಕೊಂಡು ಫೋನ್ ಪೇ ಗೂಗಲ್ ಪೇ ಅಂತ ಮಾತಾಡೋ ಆ ಬಾಯಲ್ಲಿ ಬರುತ್ತೆ ಕೆಟ್ಟ ಪದ ಮತ್ತೊಂದ್ಸಲ. ಎದ್ರಿಗೆ ಬಂದು ಕುತ್ಕೊಳ್ಳಿ, ಬಂದ್ರಯ್ಯ ಬಂದು ಕುತ್ಕೊಳ್ಳಿ. ಎಷ್ಟು ಜನಕ್ಕೆ ಉಚಿತವಾಗಿ ಔಷಧಿ ಕೊಡಿಸಿದ್ದೀನಿ, ನಾನು ದಾಖಲೆಗಳ ಸಮೇತ ಇಡ್ತೀನಿ, ನೀನು ಇಡು ನೋಡೋಣ. ಯಾರೆಲ್ಲ ಫೋನ್ ಪೇ ಗೂಗಲ್ ಪೇ ಅಂತಿರೋ ಬನ್ರಿ. ಇವತ್ತಿನವರೆಗೂ ಅಪ್ ಟು ಡೇಟ್ ಲೆಕ್ಕ ಇಟ್ಟಿರ್ತೀವಿ ನಾವು. ನಮ್ ಸ್ವಂತ ದುಡ್ಡು ಎಷ್ಟು ಖರ್ಚು ಮಾಡಿದೀವಿ ಅಂತ ಇಟ್ಟಿರ್ತೀವಿ. ಇವತ್ತವರೆಗೂ ನಮ್ಮ ತಂಡ ಅಂದ್ರೆ ಒಂದ್ ರೂಪಾಯಿ ಕೈಯಿಂದ ಹಾಕೊಂಡು ಕೆಲಸ ಮಾಡಿದೀವಿ ಹೊರತು ಇತಿಹಾಸದಲ್ಲಿ ಕಂಡೋರ್ ದುಡ್ಡನ್ನು ತಿಂದಿಲ್ಲ ಕಣ. ಬಾ, ಯಾವನ್ ಕೇಳ್ತಾರೋನು ಫೋನ್ ಪೇ ಗೂಗಲ್ ಪೇ ಬಾರಯ್ಯ, ಲೆಕ್ಕ ತೋರಿಸ್ತೀನಿ ಎಷ್ಟ್ ಜನರಿಗೆ ತೊಂದರೆ ಆದಾಗ ಸಹಾಯಕ್ಕೆ ನಿಂತಿದ್ದೀವಿ. ಎಷ್ಟೋ ಪೋಸ್ಟ್ಗಳನ್ನ ಹಾಕೊಂಡೇ ಇಲ್ಲ ನಾವು, ಅವ್ರ ಫೇಸ್ಗಳನ್ನು ತೋರಿಸ್ಬಾರ್ದು, ಆ ಸಹಾಯ ಮಾಡಿರೋದನ್ನ ಹೇಳ್ಬಾರ್ದು ಅಂತ ಇವತ್ತಿಗೂ ನಾವು ಎಷ್ಟೋ ಜನರ ಇದನ್ನೇ ಹಾಕೊಂಡಿಲ್ಲ. ಒಂದ್ಸಲ ಕೇಳು ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರಿಗೆ ಸಹಾಯ ಮಾಡಿದ್ದಾನೆ ಪುನೀತ್ ಕೆರಳಿ ಅಂತ ಹೇಳ್ತಾರೆ. ಬಾ ಚಕ್ರವರ್ತಿ ಸೂಲಿಬೆಲೆ ಅವ್ರು ಎಷ್ಟು ಕಲ್ಯಾಣಿಗಳನ್ನು ಸ್ವಚ್ಛ ಮಾಡಿದ್ರು, ನೀನೆಷ್ಟು ಕಲ್ಯಾಣಿಗಳನ್ನು ಸ್ವಚ್ಛ ಮಾಡಿದೀಯಾ ನೋಡೋಣ. ಅವರೆಷ್ಟು ಶಾಲೆಗಳನ್ನ ಹೊಸದಾಗಿ ಮತ್ತೆ ನವೀಕರಣಗೊಳಿಸಿದ್ರು, ನೀನೆಷ್ಟು ಶಾಲೆಗಳನ್ನು ನವೀಕರಣಗೊಳಿಸಿದ್ಯಾ ನಾವು ನೋಡೋಣ. ಯಾವುದಾದ್ರೂ ಒಂದು ಹೋರಾಟವನ್ನ ಅಂತ್ಯಕ್ಕೆ ಅದರ ಆರಂಭ ಮಾಡಿ ಅಂತ್ಯಕ್ಕೆ ತಗೊಂಡೋಗಿ ಮುಟ್ಸಿದೀಯಾ ನೋಡೋಣ. ಬಾ, ಸುಮ್ಮನೆ ಕಾಲ್ ಕೇರ್ಕೊಂಡು ಬರ್ತೀಯ? ನಿನ್ ವಿರುದ್ಧ ನಾವು ಮಾತಾಡ್ತಾ ಇಲ್ಲ, ಬೇಕು ಬೇಕು ಅಂತ ಕಾಲ್ ಕೇರ್ಕೊಂಡು ಬರ್ತೀರ. ಕುಮಾರಣ್ಣ ಅವರು ಮತ್ತೆ ಚಕ್ರವರ್ತಿ ಸೂಲಿಬೆಲೆ ಅವರು ಡಿಬೇಟ್ ಮಾಡ್ಕೊಳ್ತಾರೆ, ನಿನಗೇನ್ ಕಷ್ಟ? ಕುಮಾರಣ್ಣ ಅವ್ರು ಕರ್ದಿದ್ದಾರೆ ಅಥವಾ ಚಕ್ರವರ್ತಿ ಅವರು ಕುಮಾರಣ್ಣ ಬರ್ತಾರೋ ಡಿಬೇಟ್ ಮಾಡ್ತಾರೋ ಬಿಡ್ತಾರೋ, ನೀನ್ ಯಾರಯ್ಯ? ತಾಕತ್ತಿದ್ರೆ ಅದು ಇನ್ನೊಬ್ರು ಯಾರನ್ನೋ ಮೆನ್ಷನ್ ಮಾಡಿ, ನಾನ್ ಮಾತಾಡ್ತೀನಿ ಅಂತ ಹೇಳಕ್ ಆಗಲ್ಲ ನಿನ್ಗೆ.
ಚರ್ಚೆಗೆ ನೋಡಿಬಿಡೋಣ, ಕುಂತ್ಕೊಳ್ಳೋಣ, ನೋಡೋಣ ಯಾರ್ಯಾರು ಏನೇನ್ ಕೆಲಸ ಮಾಡಿದೀವಿ, ನಾಡಿನ ಜನತೆ ಮುಂದೆ ಇಡೋಣ. ಬರೀ ಲಾಸ್ಟ್ 1 ಇಯರ್ ಅಲ್ಲಿ ಇಡ್ತೀವಿ, ಬನ್ನಿ ಲಾಸ್ಟ್ 1 ವರ್ಷದ ನಮ್ಮ ಎಲ್ಲ ತಂಡದ ಕಾರ್ಯಕ್ರಮಗಳು ಇನ್ಕ್ಲೂಡಿಂಗ್ ನಮ್ದು ಸೇರಿಸಿ ನಾವಿಡ್ತೀವಿ, ಬನ್ರಿ. ನಾಡಿನ ಜನತೆ ಮುಂದೆ ಪ್ರತ್ಯಕ್ಷ ಆಗ್ಲಿ ಯಾರು ಹೋರಾಟಗಾರರು, ಯಾರು ನಕಲಿ ಹೋರಾಟಗಾರರು, ಯಾರು ಸುಳ್ಳುಗಾರರು ಅಂತ ನಾಡಿನ ಜನತೆ ಮುಂದೆ ಬಿಚ್ಚಿಡೋಣ. ಬನ್ನಿ ಕುಂತ್ಕೊಳ್ಳಿ, ವೇದಿಕೆಯನ್ನು ನೀವೇ ಸಿದ್ಧಪಡಿಸ್ರಿ, ನಾವು ಬರ್ತೀವಿ. ನೀವೇನೇನು ಕೆಲಸ ಮಾಡಿದ್ದೀರಾ ನೀವಿಡಿ, ನಾವು ಎಷ್ಟು ಜನ, ನಾವು ಧರ್ಮ ಬಿಟ್ಟು ಮಾನವೀಯತೆಯಿಂದ ಜಾತಿಗಳನ್ನು ಬಿಟ್ಟು ಎಷ್ಟು ಕೆಲಸವನ್ನು ಮಾಡಿದ್ದೀವಿ, ಎಷ್ಟು ಸಾಮರಸ್ಯವನ್ನು ಮಾಡಿದ್ದೀವಿ, ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದೀವಿ, ಎಷ್ಟು ಜನರ ಮನೆ ಬಾಗಿಲಿಗೆ ತಗೊಂಡೋಗಿ ಉಚಿತವಾಗಿ ಔಷಧಿಯನ್ನು ಕೊಟ್ಟಿದ್ದೀವಿ ಅನ್ನೋದನ್ನ ನಾವು ತೋರಿಸ್ತೀವಿ ಬಾ. ಬಾ ನೋಡೋಣ, ಅದು ಚಾಲೆಂಜು. ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ ಅನ್ನೋದು ಚಾಲೆಂಜ್ ಅಲ್ಲ. ಸಮಾಜದಲ್ಲಿ ಚಾಲೆಂಜ್ ಅನ್ನ ಮಾಡೋದೇ ಆದ್ರೆ ನಾನಿಷ್ಟು ಸಹಾಯ ಮಾಡಿದ್ದೀನಿ, ನಾನಿಷ್ಟು ಧರ್ಮದ ಪರ ಕೆಲಸ ಮಾಡಿದ್ದೀನಿ, ನಾನಿಷ್ಟು ಸಮಾಜದ ಪರ ಕೆಲಸ ಮಾಡಿದ್ದೀನಿ, ನೀನೆಷ್ಟು ಸಮಾಜದ ಪರ ಕೆಲಸ ಮಾಡಿದೀಯ ಅನ್ನೋದ್ರಲ್ಲಿ ಚಾಲೆಂಜ್ ಹಾಕೊಳ್ಳೋಣ ಬಾ. ಹೊಡೆದಾಟ ಬಡದಾಟದಲ್ಲೆಲ್ಲ ಚಾಲೆಂಜ್ ಹಾಕೊಳ್ಳೋದು, ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅನ್ನೋದ್ರಲ್ಲೆಲ್ಲ ಚಾಲೆಂಜ್ ಹಾಕೊಳ್ಳೋದು. ನಾನೊಂದು ಕೆರೆಯನ್ನು ಕ್ಲೀನ್ ಮಾಡಿದ್ದೀನಿ, ನಾನೊಂದು ನದಿನ ಕ್ಲೀನ್ ಮಾಡಿದ್ದೀನಿ, ನಾನೊಂದು ಕಲ್ಯಾಣಿನ ಕ್ಲೀನ್ ಮಾಡಿದ್ದೀನಿ, ನೀನೆಷ್ಟು ಕಲ್ಯಾಣಿನ ಕ್ಲೀನ್ ಮಾಡಿದೀಯ ಅನ್ನೋದ್ರಲ್ಲಿ ಚಾಲೆಂಜ್ ಹಾಕೊಳ್ಳೋಣ. ನಾನೊಬ್ಬ ಕಾರ್ಯಕರ್ತನಿಗೆ, ನಾನೊಬ್ಬ ಹಿಂದೂ ಕಾರ್ಯಕರ್ತನಿಗೆ ಒಂದು ಸಹಾಯ ಮಾಡಿದ್ದೀನಿ, ನಾನೊಬ್ಬ ಕನ್ನಡ ಕಾರ್ಯಕರ್ತನಿಗೆ ಬೆಮ್ಮಿನಲ್ಲೂ ಬಾಗಿ ನಿಂತ್ಕೊಂಡಿದ್ದೀನಿ, ನಾನೆಷ್ಟು ಜನ ಹಿಂದೂ ಕಾರ್ಯಕರ್ತರಿಗೆ ನಿಂತೆ, ನಾನೆಷ್ಟು ಜನ ಕನ್ನಡ ಕಾರ್ಯಕರ್ತರಿಗೆ ನಿಂತೆ ಅಂತ ಚಾಲೆಂಜ್ ಹಾಕೊಳ್ಳೋಣ. ಒಬ್ಬ ಕನ್ನಡ ಪರ ಹೋರಾಟಗಾರರು ಅಂತ ಅಂತ ಅಂದ್ರೆ ನಾವ್ ಯಾವತ್ತಾದ್ರೂ ಅವ್ರನ್ನ ಕರ್ದಿದೀವ ಕೆಟ್ಟದಾಗಿ ತೋರಿಸು ನನಗೆ. ಒಬ್ಬ ಕನ್ನಡ ಪರ ಹೋರಾಟಗಾರರ ಬಗ್ಗೆ ಕೆಟ್ಟ ನಾನು ಮಾತಾಡಿದ್ರೆ ನನ್ನ ಹಿಸ್ಟ್ರಿಯಲ್ಲಿ ತೋರಿಸು. ನಿನ್ ಪದೇ ಪದೇ ಚಕ್ರವರ್ತಿ ಸೂಲಿಬಲೆ ಅವ್ರ ಕಾಲ್ನ ಎಳಿತಾ ಇದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಕುತ್ಕೊಂಡಿರ್ಬೇಕ? ಕರಿ, ಆಹ್ವಾನ ಮಾಡು, ಬನ್ರಿ ಸಾರ್, ಬನ್ನಿ ಸಾರ್. ನಿನ್ ಬೆಲೆ ಕಳೆದೋಗೋದಿಲ್ಲ ಅಲ್ವಾ? ರೂಪೇಶ್ ರಾಜಣ್ಣ ಅವ್ರೆ, ನಿಮ್ ಬೆಲೆ ಏನು ಕಳ್ಕೊಳ್ಳೋದಿಲ್ಲ ಅಲ್ವಾ ಸರ್ ಅಂತ ಕರೆದ್ರೆ? ಆಯ್ತು ಸರ್ ಅಂತ ಕರಿಬೇಡಿ, ನೀವು ಚಕ್ರವರ್ತಿ ಸೂಲಿಬೆಲೆ ಅವರೇ ಅಂತಾನೆ ಕರೀರಿ. ಬನ್ನಿ ಚಕ್ರವರ್ತಿ ಸೂಲಿಬೆಲೆ ಅವರೇ, ಚರ್ಚೆ ಮಾಡೋಣ ಅನ್ನಿ. ಬನ್ನಿ ಚಕ್ರವರ್ತಿ ಸೂಲಿಬೆಲೆ ಅವರೇ, ಚರ್ಚೆ ಮಾಡೋಣ. ಬರೋದು ಬಿಡೋದು ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಬಿಟ್ಟಿದ್ದು, ಅದನ್ನ ಬಿಟ್ಟು ತಾಕತ್ತಿದ್ರೆ ಬನ್ನಿ ಅಂತ ಕೇಳಿದ್ರೆ ನೀನು, ನಿಮಗೆ ತಾಕತ್ತಿದ್ರೆ ಬನ್ನಿ. ಎಷ್ಟು ಜನಕ್ಕೆ ತಾಕತ್ ಪ್ರಶ್ನೆ ಮಾಡ್ತೀರಾ ರೂಪೇಶ್ ರಾಜಣ್ಣ ಅವರೇ? ನೀವು ಎಷ್ಟು ಜನ ಹಿಂದೂ ಕಾರ್ಯಕರ್ತರು, ಹಿಂದೂ ಹೋರಾಟಗಾರರೇ ನಿಮಗೆ ಕಣ್ಣಿಗೆ ಸಿಗೋದಾ ಪ್ರಶ್ನೆ ಮಾಡೋಕ್ಕೆ? ಅಂದ್ರೆ ಹಿಂದೂ ಕಾರ್ಯಕರ್ತರು ಏನಂದ್ರು ಅನ್ನಿಸ್ಕೊಂಡು ಸುಮ್ಮನೆ ಮನೇಲಿ ಬಿದ್ದಿರ್ತಾರೆ ಅಂತಾನ? ಇದೇ ಡಿಕೆ ಶಿವಕುಮಾರ್ ಅವರು ನಿನ್ನೆ ಒಂದು ಟ್ವೀಟ್ ಮಾಡಿದ್ರು, ಟ್ವೀಟ್ ಅಲ್ಲಿ ಸಂಪೂರ್ಣವಾಗಿ ಹಿಂದಿ ಬಳಸಿದ್ರು. ನಿಮಗೆ RSS ನ ಒಬ್ಬ ನಾಯಕರು ಹಿಂದಿಲಿ ಟ್ವೀಟ್ ಮಾಡಿದ್ರೆ ಕಾಣುತ್ತೆ, ಅದೇ ಒಬ್ರು ಕಾಂಗ್ರೆಸ್ ನ ನಾಯಕರು ಹಿಂದಿಲಿ ಟ್ವೀಟ್ ಮಾಡಿದ್ರೆ ನಿಮ್ ಕಣ್ಣಿಗೆ ಕಾಣೋದಿಲ್ವಾ? ಕೇವಲ ಹಿಂದೂ ಕಾರ್ಯಕರ್ತರು, ಹಿಂದೂ ಧರ್ಮದ ಪರ ಪ್ರಚಾರಕರು, ಹಿಂದೂ ಧರ್ಮ ಹೋರಾಟಗಾರರು ಮಾತ್ರ ನಿಮ್ ಕಣ್ಣಿಗೆ ಕೀಳು ಕಾಣಿಸ್ತಾರ? ತಾಳ್ಮೆಯನ್ನ, ಹಿಂದೂ ಕಾರ್ಯಕರ್ತರ ತಾಳ್ಮೆಯನ್ನ ಎಲ್ಲರೂ ಕೆಣಕ್ತಿದ್ದಾರೆ, ನೀವು ಕೆಣಕಬೇಡಿ ರೂಪೇಶ್ ರಾಜಣ್ಣ ಅವರೇ, ನೀವು ಕೆಣಕಬೇಡಿ. ಬನ್ನಿ, ಎಷ್ಟು ಕನ್ನಡ ಪರ ಹೋರಾಟದಲ್ಲಿ ನಾನು ಬಂದಿದ್ದೀನಿ ಅನ್ನೋದನ್ನ ನಾನು ತೋರಿಸ್ತೀನಿ, ಎಷ್ಟು ಹಿಂದೂ ಪರ ಹೋರಾಟದಲ್ಲಿ ನೀವು ಬಂದಿದ್ದೀರಾ ಅನ್ನೋದನ್ನ ನೀವು ಹೇಳಿ. ಮಾತಾಡೋಣ ಒಬ್ರಿಗೊಬ್ರಿಗೆ ಕೂತ್ಕೊಂಡು. ಅಪಪ್ರಚಾರಗಳು ಮಾಡಿಕೊಂಡು ಒಬ್ರು ಕಾಲು ಎಳ್ಕೊಂಡು ಏನ್ ಸಾಧಿಸ್ತೀರಾ ನೀವು? ಏನ್ ಸಾಧಿಸ್ಬಲ್ರಿ ರೂಪೇಶ್ ರಾಜಣ್ಣ ಅವರೇ? ನೀವು ಅಪಪ್ರಚಾರ ಮಾಡಿಕೊಂಡು ಏನ್ ಮಾಡ್ಬಲ್ರಿ ನೀವು? ಚಕ್ರವರ್ತಿ ಸೂಲಿಬೆಲೆ ಅವ್ರ ಕಾಲ್ ಧೂಳಿಗೆ ಸಮಾನ ಇಲ್ಲ ಅಂತ ಕೇಳಿದ್ರೆ ಅದಕ್ಕೆ ಮುಂಚೆ ನೀವೇನ್ ಟ್ವೀಟ್ ಮಾಡಿದ್ದೀರಾ ಗೊತ್ತಾ? ನೀವು ಮಹಾನ್ ಸುಳ್ಳುಗಾರ, ಒಂದೇ ಒಂದು ಸುಳ್ಳು ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳಿರೋದನ್ನ ಪ್ರೂವ್ ಮಾಡ್ರಿ ನೋಡೋಣ. ಸಾಕ್ಷಿಗಳನ್ನ ಹಾಕಿ ಹಾಕಿ ಸಾಕಾಯ್ತು. 2014 ಮಾಡಿದ ಭಾಷಣವನ್ನ ಇಟ್ಕೊಂಡು 2021 ಕೇಳ್ತೀರಾ ನೀವು? ಪ್ರತಿ ಒಂದು ಭಾಷಣಕ್ಕೂ ಇಂಚಿಂಚು ಉತ್ತರಗಳನ್ನು ಕೊಟ್ಟಾದ್ಮೇಲೂ ಅಷ್ಟು ವ್ಯವಧಾನ ಇಲ್ಲ ಕೇಳಿಸ್ಕೊಳ್ಳೋ ವ್ಯವಧಾನ ನಿಮ್ಮಲ್ಲಿ ಒಬ್ರಲ್ಲಾದ್ರೂ. ಆ ವ್ಯವಧಾನ ಇದ್ದಿದ್ರೆ ಅಥವಾ ಭಾಷಾ ಸಾಮರ್ಥ್ಯ ನಿಮ್ಮಲ್ಲಿ ಇದ್ದಿದ್ರೆ, ಭಾಷೆ ಮೇಲಿನ ಹಿಡಿತ ನಿಮ್ಮಲ್ಲಿ ಇದ್ದಿದ್ರೆ ಕೇಳಿಸ್ಕೊಳ್ತಿದ್ರಿ, ಹೇಳ್ತಿದ್ರಿ, ಕೇಳ್ತಿದ್ರಿ, ಒಬ್ರು ತಾಕತ್ತನ್ನ ಪ್ರಶ್ನೆ ಮಾಡ್ತಿರ್ಲಿಲ್ಲ.
ನೀವು ಮಾತ್ರ ಏನ್ ಬೇಕಾದ್ರೂ ಮಾತಾಡ್ಬೋದು, ನಾವು ಕಾರ್ಯಕರ್ತರು ನಿಮ್ಮ ಹತ್ರ ಶರಣು ಸಾರ್ ಶರಣು ಬುದ್ಧಿ ಅಂತ ಮಾತಾಡ್ಬೇಕಾ? ಏನ್ರೀ ನಿಮ್ಮ ಹತ್ರ ಶರಣು ಬುದ್ಧಿ ಅಂತ ಮಾತಾಡ್ಬೇಕಾ? ನಾವು ಒಬ್ಬ ಹಿಂದೂ ಅಷ್ಟು ದೀರ್ಘ ಕಾಲದಿಂದ ಸುದೀರ್ಘವಾಗಿ ಧರ್ಮ ಪ್ರಚಾರವನ್ನು ಮಾಡಿಕೊಂಡು ಧರ್ಮದ ಪರ ಹಿಂದೂ ಧರ್ಮದ ಹುಡುಗರನ್ನ ಒಂದು ಸಂಘಟಿತರನ್ನಾಗಿ ಮಾಡಿಕೊಂಡು ಸಮಾಜ ಸೇವೆಯನ್ನು ಮಾಡಿಕೊಂಡು ಪ್ರಶಸ್ತಿಗಳನ್ನು ತೆಗೆದುಕೊಂಡಿರುವಂಥವ್ರು, ಪ್ರಧಾನಮಂತ್ರಿಗಳಿಂದ ಹೊಗಳಿಕೆಯನ್ನು ತೆಗೆದುಕೊಂಡಿರೋರು, ಅದೆಷ್ಟೋ ದೇವಸ್ಥಾನಗಳನ್ನು ಪುನರ್ಜೀವನಗೊಳಿಸಿರೋರು. ನಿಮಗೆ ದೇವಸ್ಥಾನ ಪುನರುಜ್ಜೀವನಗೊಳಿಸಿರೋರು ಬೇಕಾಗಿಲ್ಲ ಅಲ್ವಾ ನಿಮಗೆ? ನಿಮಗೇನು ಅಂತ ಅಂದ್ರೆ ಅಕ್ರಮವಾಗಿ ಅನಧಿಕೃತವಾಗಿ ಚರ್ಚು ಮಸೀದಿಗಳನ್ನು ಕಟ್ಟೋರು ಮಾತ್ರ ನಿಮಗೆ ಕನ್ನಡಿಗರು. ದೇವಸ್ಥಾನಗಳನ್ನು ಪುನರುಜ್ಜೀವನಗೊಳಿಸೋರು ಯಾರು ನಿಮಗೆ ಕನ್ನಡಿಗರಾಗಿ ಕಾಣಿಸೋದಿಲ್ವಾ? ಹೇಳಿ ರೂಪೇಶ್ ರಾಜಣ್ಣ ಅವರೇ, ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸೋರು ಯಾರು ಕೂಡ ಕನ್ನಡಿಗರಲ್ವಾ? ವಿಜಯನಗರ ಸಾಮ್ರಾಜ್ಯವನ್ನು ಮರಳಿ ಸ್ಥಾಪನೆ ಮಾಡಬೇಕು ಅನ್ನೋರು ಯಾರು ಕನ್ನಡಿಗರಲ್ವಾ? ಬನ್ನಿ ಕೇಳೋಣ, ಇದಕ್ಕೆ ನಿಮ್ಮ ನಿಮ್ದು ಯಾವುದು ಕೂಡ ನಿಮ್ದು ಇದಕ್ಕೆ ಆನ್ಸರ್ ಬರಲ್ಲ ಅಲ್ವಾ? ಮಾತಾಡಿ ಹೇಳಿ, ಉತ್ತರವನ್ನು ಕೊಡಿ. ಫೋನ್ ಮಾಡಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ರೆ ಕೇಳಿಸ್ಕೋಬೇಕಾ? ದೇವ್ರು ನಮಗೆ ಕೇವಲ ಕಿವಿ ಕೊಟ್ಟಿಲ್ಲ, ಬಾಯಿನೂ ಕೊಟ್ಟವ್ನು, ನಾಲ್ಗೆನೂ ಕೊಟ್ಟವನೆ. ನಮಗೂ ನಾಲ್ಗೆ ಮಿತಿ ಮೀರಿ ಮಾತಾಡ್ಲಿಕ್ಕೆ ಬರುತ್ತೆ. ಏನು ಇವ್ರು ಅಂದಿದ್ನೆಲ್ಲ ಕೇಳಿಸ್ಕೋಬೇಕು. ಯಾಕೆ ಕೇಳಿಸ್ಕೊಳ್ಳೋಣ ಸ್ವಾಮಿ? ಹಿಂಗೆ ಕೇಳಿಸ್ಕೊಂಡೇ ಹಿಂದೂ ಕಾರ್ಯಕರ್ತರ ಪರಿಸ್ಥಿತಿಯನ್ನು ನೀವು ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಸಿರೋದು? ಲಾಸ್ಟ್ ಟೈಮ್ ಕೆಂಪೇಗೌಡರು ವಿಚಾರದಲ್ಲಿ ನೀವೇ ಅಲ್ವೇನ್ರಿ ಟ್ವೀಟ್ ಮಾಡಿದ್ದು? ನೀವೇ ಅಲ್ವೇನ್ರಿ ರೂಪೇಶ್ ರಾಜಣ್ಣ ಅವರೇ ಕೆಂಪೇಗೌಡರ ಬಗ್ಗೆ ಪುನೀತ್ ಕೆರಳಿ ಮಾತಾಡ್ದ ಅಂತ ಪೋಸ್ಟ್ ಹಾಕಿದ್ದು? ತೋರಿಸ್ರಿ ಅಂದ್ರೆ ತೋರ್ಸಕ್ಕಾಯ್ತ ನಿಮಗೆ? ನಿಮ್ಮ ಯೋಗ್ಯತೆಗೆ ಹಾಕೋಕಾಯ್ತೇನ್ರಿ ರೂಪೇಶ್ ರಾಜಣ್ಣ ಅವರೇ? ಒಂದು ಇವತ್ತಿಗೂ ಹಾಕಿದ್ರೇನ್ರಿ ನೀವು? ನಾನು ಕೆಂಪೇಗೌಡರ ಬಗ್ಗೆ ಮಾತಾಡಿದ್ರೆ ಹ್ಯಾಂಗ್ ಮಾಡ್ಕೊಳ್ತೀನಿ ಅಂತ ಹೇಳಿದೆ? ನೇಣು ಹಾಕೊಳ್ತೀನಿ ಅಂತ ಹೇಳಿದೆ ರೂಪೇಶ್ ರಾಜಣ್ಣ ಅವರೇ ನಿಮಗೆ. ಹಾಕಿದ್ರ ನೀವು ಯಾರಾದ್ರೂ ಒಂದು ಪೋಸ್ಟು ವಿಡಿಯೋ ತೋರಿಸಿದ್ರ ನನಗೆ ಯಾರು ಹಾಕಿರೋದು, ಯಾರು ಮಾತಾಡಿರೋದು ಅಂತ? ಯಾಕೆ ನಮ್ಮ ಕಾಲು ಎಳಿತೀರ? ಹಿಂದೂ ಹೋರಾಟಗಾರರು ಕಾಲು ಎಳಿದ ಎಳ್ಕೊಂಡು ಹೇಳ್ಕೊಂಡು ಎಷ್ಟು ದಿನ ಬದುಕ್ತೀರ ನೀವು? ನಿಮ್ಮ ಹೋರಾಟವನ್ನು ನಾನು ಯಾವತ್ತೂ ಪ್ರಶ್ನೆ ಮಾಡಿಲ್ಲ, ನಿಮ್ಮ ದಾರಿಯನ್ನು ನಾನು ಯಾವತ್ತೂ ಪ್ರಶ್ನೆ ಮಾಡಿಲ್ಲ. ಯಾವಾಗ ನಮ್ಮ ದಾರಿಗೆ ಅಡ್ಡ ಬರ್ತಿರೋ, ಯಾವಾಗ ನಮ್ಮ ಹಿಂದೂ ಪರ ಹೋರಾಟಗಳಿಗೆ ನೀವು ಬೇಕು ಅಂತ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಿರೋ, ಅವಾಗ ಸಹಿಸ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ರೂಪೇಶ್ ರಾಜಣ್ಣ ಅವರೇ. ಅರ್ಥ ಮಾಡ್ಕೊಳ್ಳಿ, ಯಾಕೆ ನಾವು ಶತ್ರುಗಳ? ಯಾಕೆ ಈ ಶತ್ರುತ್ವವನ್ನು ಬೆಳೆಸ್ತಾ ಇದ್ದೀರಾ ನೀವು? ಬನ್ನಿ ಇವತ್ತು, ಎಷ್ಟು ಜನ ಕನ್ನಡಪ್ರ ಹೋರಾಟಗಾರರು ನನ್ನ ಸ್ನೇಹಿತರಿಲ್ಲ, ನನ್ನ ಗುರುಗಳಿಲ್ಲ. ಪ್ರತಿ ಸಲ ಫೋನ್ ಮಾಡಿ, ಇದೇ ನಿಮ್ಮ ವಿಚಾರದಲ್ಲಿ ನಮ್ಮ ಗಂಧರ್ವ ರಮೇಶ್ ಅಣ್ಣ ಪ್ರತಿ ಸಲ ಫೋನ್ ಮಾಡಿ ರೂಪೇಶ್ ಅಣ್ಣ ಅವ್ರ ವಿಚಾರದಲ್ಲಿ ನೀನ್ ಜಾಸ್ತಿ ಹೋಗ್ಬೇಡ ಪುನೀತ್ ಅಂತ ಹೇಳ್ತಾರೆ. ನಿಮಗೂ ಹೇಳಿದ್ದಾರೆ ಅವ್ರು ಫೋನ್ ಮಾಡಿ. ಅಷ್ಟೆಲ್ಲ ಆದ್ಮೇಲೂ ಕೂಡ ನೀವು ತಾಕತ್ತನ್ನು ಪ್ರಶ್ನೆ ಮಾಡ್ತೀರಾ ಅಂದ್ರೆ ನಾವು ಕೈಗೆ ಏನ್ ತಾಕತ್ತು ಬರ್ಲಿಲ್ಲ ಅಂದ್ರೆ ಯಾವ ತಾಕತ್ತನ್ನು ಪ್ರಶ್ನೆ ಮಾಡ್ತಾ ಇದ್ದೀರಾ ನೀವು? ತಾಕತ್ತಿದ್ರೆ ಬನ್ನಿ ಅಂದ್ರೆ ಏನರ್ಥ? ಸರಿ ಆಯ್ತು, ಈಗ ಸಿನಿಮಾ ನಟರು ಎಷ್ಟೋ ಜನ ಸಿನಿಮಾ ಹೀರೋಗಳು ಬಿಜೆಪಿ ಪ್ರಚಾರ ಮಾಡಿದ್ದಾರೆ, ಅವರನ್ನು ನಾಳೆ ಪ್ರಶ್ನೆ ಮಾಡ್ತೀರಾ ತಾಕತ್ತಿದ್ರೆ ಬನ್ನಿ ಉತ್ತರ ಕೊಡಿ ಅಂತ? ರಾಜಸ್ಥಾನದಲ್ಲಿ ಮತ್ತೆ ಬೇರೆ ಕಡೆ ಯಾಕೆ ಕರ್ನಾಟಕದಲ್ಲೇ ಕಾಂಗ್ರೆಸ್ ಪರವಾಗಿ ತುಂಬಾ ಜನ ನಾಯಕ ನಟರು ಪ್ರಶ್ನೆ ಇದು ಕ್ಯಾನ್ವಾಸ್ ಮಾಡಿದ್ದಾರೆ? ಜೆಡಿಎಸ್ ಪರವಾಗಿ ತುಂಬಾ ನಾಯಕ ನಟರು ಕ್ಯಾನ್ವಾಸ್ ಮಾಡಿದ್ದಾರೆ? ಅಕಸ್ಮಾತ್ ಜೆಡಿಎಸ್ ಕಾಂಗ್ರೆಸ್ ಪರ ಕ್ಯಾನ್ವಾಸ್ ಮಾಡಿದ್ರು ಅಂತ ತಾಕತ್ತಿದ್ರೆ ಬಂದು ಉತ್ತರ ಕೊಡಿ ಅಂತ ಕೇಳ್ತೀರಾ ನೀವು? ನಾಳೆ ಅದನ್ನು ಕೇಳ್ತೀರಪ್ಪ, ಎಷ್ಟು ಜನ ತಾಕತ್ತನ್ನು ಪ್ರಶ್ನೆ ಮಾಡ್ತೀರಾ ನೀವು? ನೋಡಿ ರೂಪೇಶ್ ರಾಜಣ್ಣ ಅವರೇ, ನೀವು ಮಾಡಿರೋ ಕೆಲಸಗಳನ್ನು ಪಟ್ಟಿ ಮಾಡಿ, ನಾವು ಮಾಡಿರೋ ಕೆಲಸಗಳನ್ನು ಪಟ್ಟಿ ಮಾಡ್ತೀವಿ. ಹಾಗೆ ಚಕ್ರವರ್ತಿ ಸೂಲಿಬೆಲೆಯವರು ಯುವ ಬ್ರಿಗೇಡ್ ಅನ್ನೋದು ಒಂದು ತಂಡವನ್ನು ಕಟ್ಕೊಂಡು ಎಷ್ಟು ಕೆಲಸವನ್ನು ಮಾಡಿದ್ದಾರೆ ಅಂತ ಒಂದು ಪಟ್ಟಿ ಮಾಡ್ತೀನಿ. ಆ ಪಟ್ಟಿನ ಮಾಡಲಿಕ್ಕೆ ಒಂದು 200 ಪೇಜ್ ಬುಕ್ ಬೇಕಾಗುತ್ತೆ ಅನ್ನೋದನ್ನು ಮರಿಬೇಡಿ. 200 ಪೇಜಸ್ ಬುಕ್ ಬೇಕಾಗುತ್ತೆ. 200-300 ಪುಟಗಳ ಪುಸ್ತಕ ಆದರೂ ಸಾಕಾಗೋದಿಲ್ಲ ಚಕ್ರವರ್ತಿ ಸೂಲಿಬೆಲೆಯವರು ಈ ಕನ್ನಡ ನಾಡಿಗೆ ಮಾಡಿರೋ ಕೆಲಸವನ್ನ ತೋರಿಸೋದಕ್ಕೆ ಅಥವಾ ಬರೆಯೋದಕ್ಕೆ. ಅಂಥದ್ರಲ್ಲಿ ಬಂದು ನೀವು ಇವತ್ತು ಪ್ರಶ್ನೆ ಮಾಡಿಕೊಂಡು ಒಬ್ರು ಕಾಲು ಎಳ್ಕೊಂಡು ಕೂತ್ಕೊಳ್ತೀರಾ? ಇದೇ ನಾಡಿನ ಬಗ್ಗೆ ತುಂಬಾ ಜನ ಮಾತಾಡಿದ್ರಲ್ರಿ, ಇದೇ ಜಗದೀಶ್ ಕನ್ನಡ ನಾಡಿನ 6 ಕೋಟಿ ಜನರು ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರಲ್ರಿ,
ಕೇಳೋಕ್ಕಾಗ್ಲಿಲ್ವಾ? ಆಗ ನಿಮ್ ಧ್ವನಿ ಇರ್ಲಿಲ್ವಾ? ಒಂದು ಹೋರಾಟ ಅಂತ ಯಾವುದೇ ಕಾರಣಕ್ಕೂ ನೀವು ನೇಮ್ ಪ್ಲೇಟ್ ಹಾಕೊಳ್ಳೇಬೇಡಿ. ನೀವು ಹೊರಗಡೆ ಬಂದು ಯಾವುದಾದ್ರೂ ನಾನು ಒಂದು ಪಕ್ಷದ ಪರ ಇದ್ದೀನಿ ಅಂತ ಹೇಳ್ಕೊಳ್ಳಿ ಬಾಯ್ಬಿಟ್ಟು ಧೈರ್ಯವಾಗಿ. ಅದನ್ನ ಬಿಟ್ಟು ಯಾಕೀಗೆ ಇದ್ ಮಾಡ್ಕೊಂಡು ಕೂತ್ಕೊಳ್ತೀರಾ? ನಿಮಗೇನು ಅಂತ ಅಂದ್ರೆ ಕೇವಲ ನಿಮ್ಮ ಬೆಳೆಯನ್ನು ಬೇಯಿಸ್ಕೊಳ್ಳೋದಷ್ಟೇ ನಿಮಗೆ ಗೊತ್ತು. ದಯವಿಟ್ಟು ನಾನು ಮತ್ತೊಂದ್ಸಲ ಕೇಳ್ಕೊಳ್ತಾ ಇದ್ದೀನಿ, ಕನ್ನಡ ಪರ ಹೋರಾಟಗಾರರು ಮತ್ತು ಧರ್ಮದ ಪರ ಹೋರಾಟಗಾರರ ಮಧ್ಯೆ ತಂದಿಡೋ ಕೆಲಸವನ್ನ ರೂಪೇಶ್ ರಾಜಣ್ಣ ಅವರು ಮಾಡ್ಕೊಡ್ದು. ನಾವೊಂದು ಸಾಮರಸ್ಯದಲ್ಲಿ ಎಲ್ಲರನ್ನು ಒಂದು ಮಾಡಿಕೊಂಡು, ನಿನ್ನೆ ಮತಾಂತರದ ಹೋರಾಟದಲ್ಲಿ ಬಿಜೆಪಿ ವಿರುದ್ಧನೇ ಅಲ್ವೇನ್ರಿ ಹೋರಾಟ ಮಾಡಿದ್ದು? ನಾವು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿದ್ವಾ ಅಥವಾ JDS ವಿರುದ್ಧ ಹೋರಾಟ ಮಾಡಿದ್ವಾ? ನಮ್ಮ ಇವತ್ತಿನವರೆಗೂ ಇತಿಹಾಸದಲ್ಲಿ ನಮ್ಮ ಇವತ್ತಿನವರೆಗೂ ಹೋರಾಟ ಕೇವಲ ಬಿಜೆಪಿ ವಿರುದ್ಧನೇ ಆಗಿರೋದು. ಯಾವ ಬಿಜೆಪಿಯನ್ನ ನೀವು ನಾವು ಓಲೈಸ್ತೀವಿ ಅಂತ ನೀವು ಹೇಳ್ತಿರೋ ಇವತ್ತಿನವರೆಗೂ ನಮ್ಮ ಹೋರಾಟಗಳು ಕೇವಲ ಬಿಜೆಪಿ ವಿರುದ್ಧನೇ ಆಗಿರೋದು. ತೋರಿಸಿ ಕಾಂಗ್ರೆಸ್ ವಿರುದ್ಧ ಯಾವುದಾದ್ರೂ ಒಂದು ಹೋರಾಟ ಮಾಡಿದ್ರೆ. ತೋರಿಸಿ JDS ವಿರುದ್ಧ ಯಾವುದಾದ್ರೂ ಒಂದು ಹೋರಾಟ ಮಾಡಿದ್ರೆ. ಯಾಕೆ ಪಕ್ಷವನ್ನ ತರ್ತೀರಾ ನೀವು? ಯಾಕೆ ತಗೋಬರ್ತೀರಾ ಪಕ್ಷವನ್ನ ನೀವು ಧರ್ಮ ಮತ್ತು ಭಾಷೆಯ ನಡುವೆ? ತರಬೇಡಿ ಇದೆ ಭಾಷೆ ಮತ್ತೆ ಧರ್ಮದ ಮಧ್ಯೆ. ಬನ್ನಿ, ಯಾವನಲ್ಲಿ ಕುತ್ಕೊಂಡು ಗೂಗಲ್ ಪೇ ಫೋನ್ ಪೇ ಅಂತೀರೋ, ನನ್ನ ಪರ್ಸನಲ್ ನಂಬರ್ ಎಲ್ಲ ಕಂಡ್ರೆ ಯಾಕೆ ಕೊಟ್ಟಿರೋದು? ನಮ್ಮ ತಂಡದ್ದು, ರಾಷ್ಟ್ರ ರಕ್ಷಣಾ ಪಡೆ ಅನ್ನೋ ತಂಡದ ಖಾತೆ ಬಂದು ಚೆಕ್ ಮಾಡ್ಕೊಳ್ಳಿ. ತಂಡದಲ್ಲಿ ಇದುವರೆಗೂ 1 ರೂಪಾಯಿ ಡ್ರಾ ಆಗಿದ್ರೆ ಮೀಸೆ ಬಳಸ್ಕೊಂಡ್ಬಿಡ್ತೀನಿ. ನನ್ನ ಸ್ವಂತಕ್ಕೆ 1 ರೂಪಾಯಿ ಖರ್ಚು ಮಾಡಿದ್ರೆ ಬಾ, ನೀನು ಹೇಳ್ದಂಗೆ ಕೇಳ್ತೀನಿ. ಅಕಸ್ಮಾತ್ ಅಲ್ಲಿ ಕುತ್ಕೊಂಡು ಮಾತಾಡೋದಲ್ಲ, ಎಲ್ಲೋ ಕುತ್ಕೊಂಡು. ಇದೇ ಮೊದಲು ಇದೇ ಕೊನೆ. ಮತ್ತೊಂದು ಸಲ ಹಿಂದೂ ಹೋರಾಟಗಾರರ ತಾಕತ್ತನ್ನ ಪ್ರಶ್ನೆ ಮಾಡುವಂತ ಪೋಸ್ಟ್ಗಳನ್ನು ಹಾಕಿದ್ದೆ ಆದ್ರೆ ರೂಪೇಶ್ ರಾಜಣ್ಣ ಅವರೇ ಸರಿ ಇರೋದಿಲ್ಲ. ನೀವು ಮಾತ್ರ ಹಾಕ್ಬೋದು, ನಾವು ಹಾಕಬಾರ್ದ? ತಾಕತ್ತಿದ್ರೆ ಬನ್ನಿ ಬನ್ನಿ, ಈಗ ನೀವು ತಾಕತ್ತಿದ್ರೆ ನೀವು ಬನ್ನಿ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಿ, ನೋಡೋಣ. ನಾನು ನನ್ನ ಸುಮಾರು ಪ್ರಶ್ನೆಗಳಿದ್ದಾವೆ, ನೋಡೋಣ. ಬಹಿರಂಗವಾಗಿ ಕೇಳ್ತೀನಿ, ಇಲ್ಲಿ ಕೇಳೋದಿಲ್ಲ ನನ್ನ ಪ್ರಶ್ನೆಗಳನ್ನ. ನೀವು ನನ್ನಲ್ಲಿ ಏನಾದರೂ ಪ್ರಶ್ನೆ ಕೇಳಕ್ಕಿದ್ರೆ ನೀವು ಕೇಳಿ, ನಾನು ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀನಿ. ಯಾವುದೇ ಸಮಯದಲ್ಲಾದರೂ ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಪ್ರಶ್ನೆಗಳ ಸರಮಾಲೆಗೆ ಉತ್ತರ ಕೊಡೋದಕ್ಕೆ ನಾನು ಯಾವಾಗಲೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೀನಿ. ನನ್ನ ಬಳಿ ಪ್ರಶ್ನೆಗಳಿದ್ದಾವೆ ರೂಪೇಶ್ ರಾಜಣ್ಣ ಅವರೇ. ನಿಮಗೆ ನೈತಿಕತೆ ಇದ್ರೆ, ನಾನು ತಾಕತ್ತು ಬಗ್ಗೆ ಹೇಳೋದಿಲ್ಲ, ನಿಮಗೆ ನೈತಿಕತೆ ಇದ್ರೆ ಬಹಿರಂಗವಾಗಿ ನಾನು ಆ ಪ್ರಶ್ನೆಗಳನ್ನ ಕೇಳ್ತೀನಿ ನಿಮಗೆ. ಬನ್ನಿ, ಬಹಿರಂಗವಾಗಿ ಉತ್ತರ ಕೊಡಿ. ಇದೇ ರೀತಿ ಎಲ್ಲ ನಾಡಿನ ಜನ ನೋಡ್ಲಿ, ಇಡೀ ನಾಡಿನ ಜನ ಕೂತ್ಕೊಂಡು ನೋಡ್ಲಿ. ಧರ್ಮದ ಪರ ಹೋರಾಟದಲ್ಲಿ ನಮ್ಮ ಕಾರ್ಯ ಏನು? ನಾವು ಯಾರು ವಿರುದ್ಧ ಮಾಡಿದ್ದೀವ ಇದುವರೆಗೂ? ಅಥವಾ ನಾಡಿನ ಪರ ಹೋರಾಟದಲ್ಲಿ ನಿಮ್ಮದೆಷ್ಟು ಹೋರಾಟ, ಯಾವ್ಯಾವ ಮಟ್ಟಿನಲ್ಲಿ ಎಷ್ಟೆಷ್ಟು ವಿಜಯಗಳನ್ನ ಯಾರ್ಯಾರು ಸಾಧಿಸಿದ್ದೀವಿ, ಯಾರ್ಯಾರಿಗೆ ಎಷ್ಟೆಷ್ಟು ಜನ ಸಹಾಯ ಮಾಡಿದ್ದೀವಿ, ಯಾವುದನ್ನು ಬಾಯ್ಬಿಟ್ಟು ನಾವು ಹೇಳ್ಕೊಳ್ತಾ ಇಲ್ಲ, ಹೇಳ್ಕೊಳ್ಳೋದಕ್ಕೆ ನೀವೇ ವೇದಿಕೆಯನ್ನು ಕಲ್ಪಿಸಿದಾಗ ನಾನು ಯಾಕೆ ಹೇಳ್ಕೋಬಾರ್ದು? ಕರ್ಕೊಂಡೇ ಬರ್ತೀನಿ ನಾನು. ನಾನು ಎಷ್ಟು ಜನರಿಗೆ ಸಹಾಯ ಮಾಡಿದ್ದೋ ಅಷ್ಟು ಜನರನ್ನು ಕರ್ಕೊಂಡೇ ಬರ್ತೀನಿ. ನೀವು ಬನ್ನಿ ನೋಡೋಣ ಕರ್ಕೊಂಡು. ಪುನೀತ್ ಕೆರೆಯಾಳಿಯ ಇನ್ನೊಂದು ಮುಖವನ್ನ ಸಮಾಜಕ್ಕೆ ಪರಿಚಯ ಮಾಡಬೇಕಾಗಿರೋದು ರೂಪೇಶ್ ರಾಜಣ್ಣ ಅವರಿಂದನೇ ಆದ್ರೆ ಅದನ್ನ ನೋಡೇ ಬಿಡೋಣ. ಬನ್ನಿ, ಏನೋ ಕಾರಲ್ಲಿ ಕುತ್ಕೊಂಡು ಮಾತಾಡ್ತಾನೆ ಅಂತ ಹೇಳ್ತಿರ್ತಿರಲ್ಲ ಯಾವಾಗ್ಲೂ. ಪುನೀತ್ ಕೆರೆಯಾಳಿ ಕಾರಲ್ಲಿ ಕುತ್ಕೊಂಡು ಎಷ್ಟು ಸಮಾಜ ಸೇವೆ ಮಾಡಿದ್ದಾನೆ ಅನ್ನೋದನ್ನ ತೋರ್ಸೋಣ. ಬನ್ನಿ, ನಿಮ್ಮಿಂದಲೇ ಅದಕ್ಕೊಂದು ವೇದಿಕೆ ಸಿದ್ಧ ಆಗ್ಲಿ, ನಿಮ್ಮಿಂದಲೇ ಅದಕ್ಕೊಂದು ಒಳ್ಳೆ ಇದಾಗ್ಲಿ. ಜನರು ದುಡ್ಡು ತಗೊಂಡಲ್ಲ, ತುಂಬಾ ಜನ ಹೇಳ್ತಾರೆ ಜನರಿಂದ ದುಡ್ಡು ಕಲೆಕ್ಟ್, ನನ್ನ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ನಾನು ಎಷ್ಟು ಸೇವೆ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ನಿಮ್ಮಿಂದಲೇ ಜನರಿಗೆ ಪರಿಚಯ ಆಗ್ಲಿ. ಬನ್ನಿ ಬನ್ನಿ ನೋಡೋಣ. ನಾನು ನನ್ನ ಹೋರಾಟಕ್ಕೆ ಬಂದ ಮೇಲೆ ನನ್ನ ಶ್ರೀಮಂತಿಕೆ, ನನ್ನ ದುಡಿಮೆ ಕಡಿಮೆ ಆಗುತ್ತೆ ಹೊರತು ಹೆಚ್ಚಾಗೋದಿಲ್ಲ ಅನ್ನೋದನ್ನು ನಾನು ತೋರಿಸ್ತೀನಿ. ನಾನು ಅದನ್ನು ನಿಮಗೆ ಸಾಕ್ಷಿ ಸಮೇತ ಮುಂದಿಡ್ತೀನಿ. ಹೋರಾಟಕ್ಕೆ ಬಂದರೆ ನನ್ನ ಹಣ ಕಮ್ಮಿ ಆಗುತ್ತೆ ಹೊರತು ಜಾಸ್ತಿ ಆಗೋದಿಲ್ಲ, ಅದನ್ನು ನಾನು ತೋರಿಸ್ತೀನಿ, ನೀವು ತೋರಿಸೋಣ ಬನ್ನಿ. ಅದೇ ರೀತಿ ಧರ್ಮ ಅಂದ್ರೇನು ಅಂತ ನಾನು ಹೇಳ್ತೀನಿ, ಧರ್ಮದ ಪರ ಹೋರಾಟ ಅಂದ್ರೆ ಎಷ್ಟು ಅಂತ ನಾನು ಹೇಳ್ತೀನಿ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀನಿ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ. ನನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋದಕ್ಕೆ ನೀವು ರೆಡಿ ಇದ್ರೆ ವೇದಿಕೆಯನ್ನು ಕಲ್ಪಿಸಿ.
ಇಲ್ಲಾ ಅಂದ್ರೆ ನಿಮ್ಮ ದಾರಿ ನಿಮ್ಮದು, ನಮ್ಮ ದಾರಿ ನಮ್ಮದು. ವಿನಾಕಾರಣ ನೀವು ನೀವು ಬಿಜೆಪಿನ ಪ್ರಶ್ನೆ ಮಾಡಿದಾಗ ನಾನು ಹತ್ರ ಬರೋದಿಲ್ಲ. ನಾನು ಯಾವತ್ತು ಬಿಜೆಪಿ ಪರ ಕ್ಯಾನ್ವಾಸ್ ಮಾಡ್ದೋನಲ್ಲ. ಬಿಜೆಪಿಯನ್ನು ನೀವು ಪ್ರಶ್ನೆ ಮಾಡಿ, ಇನ್ನೂ ಒಂದು ವಿಚಾರ ಹೇಳ, ನಿಮಗೆ ಬಿಜೆಪಿಯನ್ನು ಪ್ರಶ್ನೆ ಮಾಡೋ ನೈತಿಕತೆ ಕೂಡ ಇಲ್ಲ. ನಿಮಗೇನಾದರೂ ನೈತಿಕತೆ ಇದ್ರೆ ಕೇವಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡೋದಕ್ಕೆ. ಅಕಸ್ಮಾತ್ ಬಿಜೆಪಿಗೆ ಪ್ರಶ್ನೆ ಮಾಡ್ಕೊಂತೀನಿ ಅಂದ್ರೆ ಮಾಡ್ಕೊಳ್ಳಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಆದರೆ ಬಿಜೆಪಿಗೆ ಸಪೋರ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಒಬ್ಬ ಹಿಂದೂ ಹೋರಾಟಗಾರನನ್ನ ಅಥವಾ ಹಿಂದೂ ಧರ್ಮದ ಪರ ಇರ್ತಕ್ಕಂಥವ್ರ ತಾಕತ್ತನ್ನು ಪ್ರಶ್ನೆ ಮಾಡೋದಕ್ಕೆ ಬಂದ್ರೆ ಇಡೀ ನಾಡಿನ ಜನ, ನಮ್ಮ ಹಿಂದೂ ಕಾರ್ಯಕರ್ತರ ತಾಕತ್ತೇನು, ಸೂಲಿಬೆಲೆಯವರ ತಾಕತ್ತೇನು, ಚಕ್ರವರ್ತಿ ಸೂಲಿಬೆಲೆಯವರ ತಾಕತ್ತೇನು ಅನ್ನೋದನ್ನು ತೋರಿಸೋದಕ್ಕೆ ನಾವು ಸದಾ ಕಾಲ ಸಿದ್ಧರಿದ್ದೀವಿ. ತಾಕತ್ತು ನೋಡೋ ಧೈರ್ಯ ನಿಮಗಿದ್ರೆ ಕರೀರಿ, ಬರ್ತೀವಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಯಾವತ್ತು ಯಾರ ತಾಕತ್ತನ್ನು ಕೂಡ ಪ್ರಶ್ನೆ ಮಾಡೋದಕ್ಕೆ ಹೋಗಬೇಡಿ. ಪ್ರೊಫೆಸರ್ ಅಣ್ಣ ಅವರೇ, ಯಾರ ತಾಕತ್ತನ್ನು ಪ್ರಶ್ನೆ ಮಾಡೋದಕ್ಕೆ ಹೋಗಬೇಡಿ. ಯಾವತ್ತು ನಾವು ನಿಮ್ಗಳಿಗೆ ಆ ರೀತಿ ಆಹ್ವಾನ ಕರೆದಿಲ್ಲ. ನಿಮ್ಮನ್ನ ನಾವು ಯಾವತ್ತು ನಮ್ಮವರು ಅನ್ಕೊಂಡಿದೀವ್ರಿ? ಯಾಕೆ ಸ್ಟಾರ್ ಕನ್ನಡಿಗ ಹೋರಾಟದಲ್ಲಿ ಬಂದಾಗ ನಿಮ್ಮನ್ನು ತಪ್ಕೊಂಡು ಮಾತಾಡಿಸ್ಲಿಲ್ವಾ? ಅಣ್ಣ ಅಂತ, ರೂಪೇಶ್ ರಾಜಣ್ಣ ಅಂತ ಕರೀಲಿಲ್ವಾ? ದ್ವೇಷ ಇಲ್ಲಿಂದ ಮಾಡೋದನ್ನು ಮೊದಲು ಬಿಡಿ. ದ್ವೇಷ ಬೆಳೆಸ್ಕೊಳ್ಳೋದನ್ನ ಮೊದಲು ಬಿಡಿ. ಹೋರಾಟ ಇತ್ತ, ಹೋರಾಟ ನಿಮ್ದು. ನಾನು ಈಗಲೂ ಹೇಳ್ತೀನಿ, ಗೌರವ ಗೌರವ ನಮಗೆ ಕೊಡೋಕೆ ಬರುತ್ತೆ. ನಾವು ಒಂದು ಕಡೆಯಿಂದ ಭಾಷಾ ಸಂಘಟನೆ, ಭಾಷಾ ಪರ ಹೋರಾಟಗಾರರ ಒಂದು ಇದನ್ನ, ಬಾಂಧವ್ಯವನ್ನ, ಒಂದು ಸಾಮರಸ್ಯವನ್ನ ಬೆಸ್ಕೊಂಡು ಹೋಗ್ತಾ ಇದ್ರೆ, ಒಂದು ಕಡೆಯಿಂದ ನೀವು ಹೊಡ್ಕೊಂಡು ಬರ್ತಾ ಇದ್ರೆ, ನಿಮಗಿದೇ ಬೇಕಾಗಿರೋದು, ನಿಮಗಿದೇ ಬೇಕಾಗಿರೋದು ಒಡೆಯೋದು. ಸಮಾಜವನ್ನ ಭಾಷೆ ಹೆಸರಲ್ಲಿ ಹೊಡೆದಾಕ್ಬೇಕು, ಭಾಷೆ ಹೆಸರಲ್ಲಿ ಒಂದು ಮಾಡಬೇಕು ಸಮಾಜವನ್ನ, ಒಗ್ಗೂಡಿಸ್ಕೋಬೇಕು. ನಾಡು ನುಡಿಗಾಗಿ ಹೋರಾಟ ಮಾಡಬೇಕು ಅಂತ ಅಂದ್ರೆ ನಾವು ನಿಮ್ ಜೊತೆ ನಿಂತಾಗ್ಲೇ ಅಲ್ವಾ ಆಗೋದು? ಯಾಕೆ ಹೊಡೆದಾಗ್ತೀರಾ? ಕರೆದ್ರೆ ಬರೋದಿಲ್ವೇನು ಭಾಷಾ ಪರ ಹೋರಾಟಕ್ಕೆ? ಎಷ್ಟು ಹೋರಾಟಗಳಿಗೆ ಯಾರ್ಯಾರು ಕರೆದಿಲ್ಲ, ಯಾಕೆ ಹೋಗಿಲ್ಲ? ನಾವು ಹೋಗಿದೀವಲ್ಲ. ಅದನ್ನ ಬಿಟ್ಟು ಅವ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು, ಪ್ರಶ್ನೆ ಮಾಡಿ, ಸರ್ಕಾರವನ್ನು ಪ್ರಶ್ನೆ ಮಾಡಿ ಸ್ವಾಮಿ. ರೂಪೇಶ್ ರಾಜಣ್ಣ ಅವರೇ, ಸರ್ಕಾರವನ್ನು ಪ್ರಶ್ನೆ ಮಾಡಿ. ಈ ನಾಡಿನ ಅರ್ಧ ಜನ ಕನ್ನಡಿಗರಿಗೆ ಬಿಜೆಪಿ ಸರಿ ಇಲ್ಲ ಅಂದ್ರೆ, ಇನ್ನರ್ಧ ಜನರಿಗೆ ಬಿಜೆಪಿ ಸರಿ ಇದೆ. ನೀವೇನ್ ಮಾಡ್ತೀರಾ ಈಗ? ಇನ್ನರ್ಧ ಜನ ಕನ್ನಡಿಗರು ಕನ್ನಡಿಗರೇ ಅಲ್ವಾ? ಅಲ್ಲ ಅಲ್ವಾ ನಿಮ್ಮ ದೃಷ್ಟಿಕೋನದಲ್ಲಿ? ಯಾರೆಲ್ಲ ಬಿಜೆಪಿ ಪರ ಕಾರ್ಯಕರ್ತರಿದ್ದಾರೋ ಅವ್ರು ಯಾರು ಕನ್ನಡಿಗರಲ್ಲ ನಿಮ್ಮ ಪರ, ನಿಮ್ಮ 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 ಅನಿಸಿಕೆಗಳ ಪ್ರಕಾರ? ಒಬ್ಬ ಬಿಜೆಪಿ ಕಾರ್ಯಕರ್ತನು ಕನ್ನಡಿಗನಲ್ಲ ಅಲ್ವಾ? ಅವರೆಲ್ಲ ಹಿಂದಿ ಗುಲಾಮ್ರು. ರೇ ಪಕ್ಷ ಬಿಟ್ಟು ಕನ್ನಡ ಅಂದ್ರೆ ನಾವು ನಿಮ್ ಜೊತೆ ನಿಂತ್ಕೊಂತ ಇಲ್ವಾ? ಧರ್ಮದ ಪರ ಹೋರಾಟ ಎಲ್ಲರೂ ಕೂಡ ಮಾಡ್ತಿದ್ದೀವಿ, ನೀವು ಬಂದು ನಮ್ ಜೊತೆ ಸೇರ್ಕೊಳ್ಳಿ. ಭಾಷಾ ಪರ ಹೋರಾಟದಲ್ಲಿ ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ. ಅದನ್ನ ಬಿಟ್ಟು ಪದೇ ಪದೇ ಅವ್ರ ಇವ್ರ ತಾಕತ್ತನ್ನ ಪ್ರಶ್ನೆ ಮಾಡೋದೇ ಆದ್ರೆ, ತಾಕತ್ತನ್ನ ನೀವು ಪ್ರಶ್ನೆ ಮಾಡಿ, ಆ ತಾಕತ್ತನ್ನ ನೋಡೋ ಸಾಮರ್ಥ್ಯ ನಿಮ್ಮಲ್ಲಿದ್ರೆ ನೋಡಿ. ಅದನ್ನ ಬಿಟ್ಟು ಈ ತೇಜೋವದೆ, ಈ ಕುತಂತ್ರ, ಈ ಷಡ್ಯಂತ್ರ, ಬೆನ್ನಿಂದ ಚೂರಿ ಹಾಕೋದು, ಬೆನ್ನಿಂದ ಚೂರಿ ಹಾಕೋ ಕೆಲಸ